ನಮಸ್ಕಾರ ಮಕ್ಕಳೇ, ನಾವು ಇಂದಿನ ಕ್ಲಾಸಲ್ಲಿ ಕೊಡೆಯರನ್ನ ಬಾಲ್ಯವ ಅನ್ನುವಂತಹ ಒಂದು ಪಾಠ ಮಾಲತಿ ಪಟ್ಟಣ ಶೆಟ್ಟಿಯವರಂತಹ ಪಾಠವನ್ನ ಪ್ರಾರಂಭ ಮಾಡಿದ್ವಿ. ಕೊಡೆಯರನ್ನ ಬಾಲ್ಯ ಅಂತಂದ್ರೆ ಏನು ಅನ್ನೋದನ್ನ ಕೂಡ ನಾನು ನಿಮ್ಗೆ ಇಂದಿನ ಕ್ಲಾಸಲ್ಲಿ ತಿಳಿಸುತ್ತೇನೆ. ಈ ಒಂದು ಮಕ್ಕಳ ಒಂದು ಸ್ವಚ್ಛಂದ ಮನಸ್ಸಿನ ಭಾವನೆಗಳು ಯಾವ ರೀತಿ ಇರ್ತಾವೋ ಅನ್ನೋದನ್ನ ಈ ಒಂದು ಪಾಠದಲ್ಲಿ ನಾವು ನೋಡಬಹುದು. ಇಲ್ಲಿ ಅದೇ ರೀತಿ ಉತ್ತರ ಕರ್ನಾಟಕದ ಒಂದು ಭಾಷಾ ಶೈಲಿಯನ್ನು ಕೂಡ ಇಲ್ಲಿ ಈ ಪಾಠದಲ್ಲಿ ಲೇಖಕರು ನಮ್ಗೆ ಪರಿಚಯವನ್ನ ಮಾಡಿಕೊಡ್ತಾರೆ. ಇಲ್ಲಿ ಒಂದೇ ಒಂದು ಭಾಗದೊಳಗ ಈ ಶಾಲು ಅನ್ನುವಂತಹ ಒಂದು ಹುಡುಗಿ ನಕ್ಕೋತ ಒಂದು ಪಾತ್ರಗೀತೆಯನ್ನು ಹಿಡ್ಕೊಂಡ ಯಾವ ರೀತಿ ಹಾಡನ್ನ ಹಾಡ್ಕೋತು ಬಂದು ಅನ್ನೋದನ್ನ ನಾವಿಲ್ಲಿ ಹೇಳಿದ್ವಿ. ಅದರ ವಿವರಣೆಯನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ಶಾಲು ಆ ಒಂದು ಪಾತ್ರಗೀತೆ ತಿಳ್ಕೊಂಡು ಬಂದ ಒಂದು ಹಾಡನ್ನ ಹಾಕೋಕ ಬರ್ತಾರ. ಪಾತ್ರಗೀತೆ ಪಕ್ಕ ನೋಡಿದೇನೆ ಅಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರಿಶಿನ ಹಚ್ಚಿ, ಏನು ಬಣ್ಣ ಬಣ್ಣ ನಡುವೆ ನವಿಲ ಗಣ್ಣ, ರೇಷ್ಮೆ ಪಕ್ಕ ನಯ ಮುಟ್ಟಲಾರೆ ಭಯ, ಹೂವಿಗೆ ಹೋಗತಾವ ಗಲ್ಲ ತಿವೀತಾವ. ಪಾತ್ರಗೀತೆ ಪಕ್ಕ ನೋಡಿದೇನೆ ಅಕ್ಕ ಅಕ್ಕ ಅಂತೇಳಿ ಆ ಒಂದು ಹುಡುಗಿ ಹಾಕೋಕ ಬರೋದನ್ನ ನಾವು ನೋಡ್ತೀವಿ. ಪಾತ್ರಗೀತೆ ಪಕ್ಕ ನೋಡಿದೇನೆ ಅಕ್ಕ ಅಂದ್ರೆ ಒಂದು ಮತ್ತೊಬ್ಬರಿಗೆ ತನ್ನ ಅಕ್ಕನಿಗೆ ಹೇಳ್ತಾ ಇದ್ದಾಳೆನ ಅನ್ನೋ ಒಂದು ಭಾವನೆಯಲ್ಲಿ ಆ ಒಂದು ಹಾಡನ್ನ ಹಾಡ್ತಾರ. ಪಾತ್ರಗೀತೆ ಪಕ್ಕ ನೋಡಿದೇನೆ ಅಕ್ಕ, ನೋಡಿದೆ ಹೆಂಗೈತಿ ಪಾತ್ರಗೀತೆ ಅಂತೇಳಿ. ಹಸಿರು ಹಚ್ಚಿ ಚುಚ್ಚಿ, ಈ ಹಚ್ಚಿ ಚುಚ್ಚುದು ಅಂತಾರ ಗೊತ್ತ ನಿಮ್ಗ, ಟ್ಯಾಟೂ ಅಂತಿರೋ ನೀವೆಲ್ಲ ಇವೆಲ್ಲ ಕೈ ಹಚ್ಕೊಂಡಿರ್ತಾರ, ಇಲ್ಲೆಲ್ಲ ಹಾಕೊಂಡಿರ್ತಾರ ಟ್ಯಾಟೂ ಅಂತಾರಲ್ಲ, ಅದಕ್ಕೆ ಏನಂತಿದ್ರೆ ಅವರೆಲ್ಲ ಹಚ್ಚಿ ಹಚ್ಚೋದು ಅಂತ ಹೇಳ್ತಾರೆ. ಇಲ್ಲಿ ಮನೆಯೊಳಗೆಲ್ಲ ಅವರಿಗೂ ಸಾರಿ ಈ ಒಂದು ಹಣೆಗೆಲ್ಲ ಹಚ್ಚಿ ಹಾಕಿಸ್ಕೊಂಡಿರ್ತಾರ, ಕೈ ಮೇಲೆ ಹಾಕಿಸ್ಕೊಂಡಿರ್ತಾರ, ಬಟ್ಟೆಗಳಿಗೆಲ್ಲ ಹಾಕಿಸ್ಕೊಂಡಿರ್ತಾರ. ಅದನ್ನ ಏನಂತಿದ್ರೆ ನಾವು ಹಚ್ಚಿ ಅಂತ ಹೇಳ್ತೇವಲ್ಲ, ಹಂಗೆ ಇಲ್ಲಿ ಹಸಿರು ಹಚ್ಚಿ ಚುಚ್ಚಿ, ಆ ಹಸಿರನ್ನ ಅಲ್ಲಿ ಆ ಒಂದು ಹಚ್ಚಿಯನ್ನ ಚುಚ್ಚಿ, ಮೇಲಕ್ಕ ಅರಿಶಿನ ಹಚ್ಚಿ, ಅರಿಶಿನ ಪುಡಿ ಗೊತ್ತಲ್ಲ ಎಲ್ಲೋ ಕಲರ್ ಅರಿಶಿನ ಪುಡಿ ಇರ್ತದಲ್ಲ ಅದನ್ನ ಮೇಲೆ ಹಚ್ಚಾರೇನು ಅಂತೇಳಿ ಆ ರೀತಿಯಲ್ಲಿ ಅದು ಕಾಣಿಸ್ತೈತಿ ಅಂತ ಹೇಳ್ತಾರೆ. ಏನು ಬಣ್ಣ ಬಣ್ಣ, ಎಷ್ಟೊಂದು ವೆರೈಟಿ ಕಲರ್ ಸಿಗ್ತಾವಲ್ಲ ಬಟರ್ಫ್ಲೈ ನೋಡಿರಲ್ಲ ನೀವು, ಒಂದೇ ಕಲರ್ ಇರ್ತಾವಲ್ಲ ಬಟರ್ಫ್ಲೈ, ಇಲ್ಲಲ್ಲ ಬೇರೆ ಬೇರೆ ಕಲರ್ಫುಲ್ ಆಗಿ ಇರ್ತಾವು ಅಂತ ಒಂದು ಪಾತ್ರಗೀತೆ. ಏನು ಬಣ್ಣ ಬಣ್ಣ, ಎಷ್ಟೊಂದು ಕಲರ್ ಸವಾಲ ಇದ್ರಲ್ಲಿ ಅಂತ ಹೇಳ್ತಾವ. ನಡುವೆ ನವಿಲ ಗಣ್ಣ, ಆ ನವಿಲ ಗಣ್ಣ ಇದ್ದಂಗ ಆ ನವಿಲ ಒಂದು ಪುಕ್ಕದಲ್ಲಿ ನೋಡಿರಲ್ಲ ಯಾವ ರೀತಿ ಒಂದು ಕಣ್ಣುಗಳು ಕಾಣಿಸ್ತೇವೆ ಕಾಣಿಸ್ತಾವಲ್ಲ ಅದೇ ರೀತಿಯಲ್ಲಿ ಆ ಪಾತ್ರಗೀತೆಯಲ್ಲಿನು ಇರ್ತಾವು ಅಂತ ಹೇಳ್ತಾರೆ. ರೇಷ್ಮೆ ಪಕ್ಕನೆಯ, ರೇಷ್ಮೆ ಪಕ್ಕ ಪಕ್ಕ ಅಂತಂದ್ರೆ ಏನಿಲ್ಲ ನಾವು ಆ ಫೆದರ್ ಅಂತೇಳ್ತೇವಲ್ಲ ರೆಕ್ಕೆ ಅಥವಾ ಪುಕ್ಕ ಅಂತ ಕೂಡ ನಾವು ಕರಿತೇವೆ. ಆ ಒಂದು ಆ ಪುಕ್ಕ ಎಲ್ಲ ರೀತಿ ಇರ್ತಾವಂದ್ರೆ ನಯ ನಯ ಅಂದ್ರೆ ಹಿಂದಿ ನಯ ಅಲ್ಲ ರೀ, ಹಿಂದಿ ನಯ ಅಂತ ಏನಾಗ್ತಿದೆ ಹೊಸದು ಅಂತ ಹೇಳ್ತೇವೆ. ನಯ ಅಂದ್ರೆ ನಾಜುಕು ಅಂತೇಳಿ, ನಯ ಮೀನ್ಸ್ ಏನಿದೆ ನಾಜೂಕಾದಂತಹ ಒಂದು ರೇಷ್ಮೆ. ನೀವು ನೋಡ್ರಿ ಅದ ಬಟರ್ಫ್ಲೈ ಹಿಡಿದ್ರೆ ಅಂದ್ರೆ ಆ ಗಿಡದ ಆಮೇಲೆ ಬಿಡ್ರಿ ನೀವು ಅದ್ರದ ಎಲ್ಲಾ ಕಲರ್ ಎಲ್ಲ ನಿಮ್ ಕೈಗೆ ಹತ್ತಿರ್ತದ ನೋಡಿರಿ. ಯಾರು ನೋಡಿಲ್ಲ ಒಂದ್ಸತಿ ಎಲ್ಲಾದ್ರೂ ಸಿಕ್ಕ್ರ ಜಸ್ಟ್ ಅದ್ರ ಮುಟ್ಟಿ ಆಮೇಲೆ ಮತ್ತದನ್ನ ಬಿಟ್ಬಿಡ್ರಿ, ಅವಾಗ ನಿಮ್ಗೆ ಅದ್ರದ ಕೈಗೆಲ್ಲ ಒಂದ್ ಕಲರ್ ಕೂಡ ಹತ್ತಿರ್ತದ. ಮುಟ್ಟಲಾರೆ ಭಯ, ಅದನ್ನ ಮುಟ್ಟಾಕು ಏನಾಗ್ತದ ಹೆದರಿಕೆ ಬರ್ತದೆ, ಯಾಕೆ ಅಷ್ಟೊಂದು ಸೂಕ್ಷ್ಮವಾಗಿ ಅದು ಇರ್ತದ. ಹೂವಿಗೆ ಹೋಗತಾವ, ಒಂದು ಹೂವಿಂದ ಮತ್ತೊಂದು ಹೂವಿಗೆ ಹೋಗ್ತಾವ. ಗಲ್ಲಾ ತಿನ್ನಿತಾವ, ಗಲ್ಲಾ ತಿನ್ನೋದು ಅಂದ್ರೆ ನಮ್ದು ಗಲ್ಲಾ ಒಂದಲ್ಲ ಅಲ್ಲಿ ಗಲ್ಲಾ ತಿನ್ನಿತಾವ ಅಂದ್ರೇನ ಹೂವಿನ ಒಂದು ಹೂವಿನ ಮ್ಯಾಲೆ ಹೋಗ್ಬಿಡ್ತಾವಲ್ಲ ಆ ಹೂವಿಗೆ ಹೇಳ್ತಾರಲ್ಲಿ ಏನ್ ಹೇಳ್ತಾರಲ್ಲಿ ಗಲ್ಲಾ ತಿನ್ನಿತಾವ ಅಂದ್ರೆ ಹೋಗಿ ಅಲ್ಲೇ ಕುತ್ಕೊಂಡು ಚುಚ್ಚುತಾವ ನೋಡ್ರಿ ಅವ್ರ ಹೂವಿನ ಮಕರಂದವನ್ನ ಹೀರ್ಕೋತಾವಲ್ಲ ಅವರು ಆ ಒಂದು ಮಕರಂದವನ್ನ ಹೀರ್ಕೋತಾವಲ್ಲ ಅದಕ್ಕೆ ಅಲ್ಲಿ ಏನ್ ಹೇಳ್ತಾರಲ್ಲ ಗಲ್ಲಾ ತಿನ್ನಿತಾವ ಅಂದ್ರೆ ಗಲ್ಲನ ಮೇಲೆ ಹೋಗಿ ಕುಂತು ಆ ಹೂವಿಗೆ ಚುಚ್ಚುತಾವ ನೋಡ್ರಿ. ಅದಕ್ಕೆ ಪಾತ್ರಗೀತೆ ಪಕ್ಕ ನೋಡಿದೇನೆ ಅಕ್ಕ ಅಕ್ಕ ಅಂತೇಳಿ ಈ ಶಾಲು ಆ ಪಾತ್ರಗೀತೆಯನ್ನು ಹಿಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಸುತ್ತಾಕೋತ ಹಾಡು ಹೇಳ್ತಾ ಇರ್ತಾರೆ. ಅವಾಗ ಅವ್ರ ಅವ್ವ ಕರೀತಾರೆ, ಅವ್ವ ಅಂದ್ರೆ ಯಾರಿಲ್ಲ ಅಮ್ಮ ತಾಯಿ ಅಂತ ಹೇಳ್ತಾರೆ. ಅಮ್ಮ ದೂರದಿಂದ ಸನಿಹ ಬರುತ್ತಾ ನೋಡ್ರಿ, ದೂರ ಇರ್ತಾರ ಅಲ್ಲಿಂದ ಸನಿಹ ಬರ್ಕೋತ ಆ ಒಂದು ಅಕ್ಕಿ ಹತ್ತಿರ ಬರ್ತಾರೆ, ಬಂದ ಅಕ್ಕಿ ಕರೀತಾರೆ. ಶಾಲು ಏ ಶಾಲು
ಸಾಯಂಕಾಲ ಎಲ್ಲಿ ಹೋಗೋದೈತಿ? ಲಕ್ಷ್ಮೀ ಗುಡಿಗೆ ಹೋಗೋದೈತಿ. ಯಾಕಂದ್ರೆ ಸಂಜೆ ಆತಂದ್ರೆ ಲಕ್ಷ್ಮೀ ಗುಡ ಗದ್ದಲ ಬಾಳ ಆಗ್ತೈತಿ. ಅದ್ರ 4 ಗಂಟೆಗೆಲ್ಲ ಸಂಜೆ ಹೋಗೋಣ. ಹೋಗಿ ಅಲ್ಲಿಂದ ಪ್ಯಾಟಿಗೆ ಹೋಗಿ, ಪ್ಯಾಟಿ ಅಂದ್ರೆ ಏನಿಲ್ಲ, ಮಾರ್ಕೆಟ್. ಮಾರ್ಕೆಟ್ಗೆಲ್ಲ ಹೋಗಿ ಅಲ್ಲೆಲ್ಲ ಸಾಮಾನೆಲ್ಲ ತಗೊಂಡೆ ಬರೋ ಮುಂದೆ ಊಟ ಮುಗಿಸ್ಕೊಂಡು, ಹೊರಗಡೆನ ಊಟ ಮುಗಿಸ್ಕೊಂಡೆ ಬರೋಣ ಅಂತ ಹೇಳ್ದ. ನೀವು ಹೋಗಿರ್ತಿರಲ್ಲ ಮಾರ್ಕೆಟ್ ಎಲ್ಲ ಹೋದ, ಪಪ್ಪ ಮಮ್ಮಿ ನೀವೆಲ್ಲ ಹೋಗಿರ್ತಿರಲ್ಲ. ಹೋದಾಗ ಅಲ್ಲೇ ಹೊರಗಡೆನ ಊಟ ಅಥವಾ ಏನಾದ್ರೂ ಮಾಡಿ ತಿನ್ಕೊಂಡು ಬರ್ತಿರಲ್ಲ. ಹಂಗ ಅವ್ರ ತಾಯಿನೂ ಕೂಡ ಏನಂತಾರ, ಅಲ್ಲಿ ಪೇಟೆಗೆ ಹೋದಲ್ಲೇನೆ ನಾವು ಕೂಡ ಏನಾದ್ರೂ ತಿನ್ಕೊಂಡು ಬರೋಣ, ಊಟ ಮಾಡ್ಕೊಂಡು ಬರೋಣ, ನೀನೆ ಬೇಗ ಬೇಗ ನಿನ್ನ ಹೋಮ್ವರ್ಕ್ ಮುಗಿಸು ಅಂತಂದ ಹೇಳ್ತಾರ. ಅವಾಗ ಶಾಲು ಹೇಳ್ತಾರ, ಅವ ನಾ ಬರೋದಿಲ್ಲ ನಿನ್ ಗುಡಿ ಗುಂಡಾರು ಪ್ಯಾಟಿ ಪಾಟಿಗೆ ನಾ ಬರೋದಿಲ್ಲ, ಅಪ್ಪನ್ ಕರ್ಕೊಂಡು ಹೋಗು, ನಾನು ರಾಜನ್ ಮನೆಗೆ ಹೋಗ್ಬೇಕು, ಟೀಚರ್ ಬರೀಲಿಕ್ಕೆ ಕೊಟ್ಟಾರ. ಏನೈತಾಳಕ್ಕಿ, ನಾನ್ ನಿನ್ ಜೋಡಿ ಬರಂಗಿಲ್ಲ, ನೀ ಯಾರ ಗುಡಿ ಗುಂಡಾರು ಅಂದ್ರೆ ಒಂಥರ ಜೋರು ಪರ ಹೇಳ್ತೇನೆ, ಗುಡಿ ಗುಂಡಾರು ಪ್ಯಾಟಿ ಪಾಟಿ ಮನೆ ಮಕ್ಕಳು ಹಣ್ಣು ಹಂಪಲ ಹಿಂಗೇನು ಜೋಡಿ ಶಬ್ದಗಳನ್ನ ಹೇಳ್ತೇವಲ್ಲ ನಾವು, ಹಂಗ ಇಲ್ಲೇ ಗುಡಿ ಗುಂಡಾರು. ಈ ಗುಡಿ ಗುಂಡಾರ್ಗೆಲ್ಲ ನಾ ಬರಂಗಿಲ್ಲ, ಆ ಪ್ಯಾಟಿ ಪಾಟಿಗೆ ನಾ ಏನ ಬರೋದಿಲ್ಲ, ನೀ ಅಪ್ಪನ್ ಕರ್ಕೊಂಡ ನೀ ಹೋಗು ಅಂತ ಹೇಳ್ತಾಳ. ನಾನು ರಾಜು ಮನೆಗೆ ಹೋಗ್ಬೇಕು, ರಾಜು ಅಂದ್ರೆ ಅಕ್ಕಿ ಫ್ರೆಂಡ್, ಆ ರಾಜು ಮನೆಗೆ ನಾನು ಹೋಗ್ಬೇಕು, ಟೀಚರ್ ಬರೀಲಿ ಕೊಟ್ಟಾರ. ನನ್ನ ಟೀಚರ್ ಏನ್ ಮಾಡ್ಯಾರ, ಬರೆಯಾಕ ನನಗ ಬಹಳಷ್ಟು ಬರೆಯೋದದ, ನನ್ನ ಹೋಮ್ವರ್ಕ್ ಎಲ್ಲ ಕೊಟ್ಟಾರ. ನಾ ರಾಜನ್ ಮನೆಗೆ ಹೋಗಿ ಅವನ ಜೋಡಿ ಕೂಡಿ ನಾನು ಬರೀತೇನೆ, ನೀನು ಹೋಗ್ ಪ್ಯಾಟಿಗೆ ಅಂತಂದ ಹೇಳ್ತಾಳ. ಅವಾಗ ಅವ್ವ ಹೇಳ್ತಾನ, ಶಾಲು ಏನವ್ವ ನೀನು, ಹಗಲ್ 12 ತಾಸು ರಾಜನ ಬೆನ್ ಹತ್ತಿರ್ತಿ ನೋಡಿಲ್ಲ, ನೀನು ಹುಡುಗಿ ಅವ ಹುಡುಗ ದೂರ ಇರ್ಬೇಕು, ಏನೋ ಬಾಜು ನೀನು ಹುಡುಗ ಅಂತ ಸುಮ್ಮನೆ ಇರ್ತೇನೆ, ಗೆಳೆತನ ಎಷ್ಟ ಅಷ್ಟೇ ಇರ್ಬೇಕು, ತಾಕೀತು ಮಾಡ್ತೇನಿ ನೋಡ್ರಿ. ತಾಯಿ ಏನಂತಾರ, ಏನ್ ಶಾಲು ನೀನ ಬರೀ ಹಗಲ್ 12 ತಾಸು ಬರೀ ಆ ರಾಜು ಅಂತೇಳಿ ಆ ರಾಜು ಬೆನ್ನ ಹತ್ತನ ಹೋಗ್ತಿರ್ತೀವಿ, ನೀನು ಹುಡುಗಿ ಅವ ಹುಡುಗದಾನ ಅದಕ್ಕ ದೂರ ಇರ್ಬೇಕು, ಏನೋ ಬಾಜು ಮನಿ ಹುಡುಗಿ ಹುಡುಗದ ಅಂತೇಳಿ ನಾನು ಸುಮ್ಮನೆ ಇರ್ತೇನಿ, ಗೆಳೆತನ ಎಷ್ಟ್ ಇರ್ಬೇಕೋ ಅಷ್ಟೇ ಇರ್ಬೇಕು, ನಾನ್ ನಿನ್ ತಾಕೀತ್ ಮಾಡ್ತೇನೆ ನೋಡು ಅಂತ ಹೇಳ್ತಾ. ತಾಕೀತ್ ಮಾಡೋದಂದ್ರ ವಾರ್ನಿಂಗ್ ಕೊಡು, ವಾರ್ನಿಂಗ್ ಮಾಡ್ತಾ ನೀ ಆ ಬರೀ ಆ ಹುಡುಗನ ಜೋಡಿ ಅಲ್ಲೇ ಅವ್ರ ಮನೆಗೆ ಹೋಗ್ತೇನೆ, ಬರೀ ಅಭ್ಯಾಸ ಮಾಡ್ತೇನೆ ಅಲ್ಲೇ ಅಂತ ಅವ್ನ ಬೆನ್ನ ಅಂತ ಬಿಟ್ಟಿರ್ತೀನಿ, ಅವ ಹುಡುಗದಾನ ನೀ ಹುಡುಗೇರಿ ನೀನ ಅಲ್ಲಿ ಹೋಗಕ್ ಹೋಗ್ಬೇಡ, ನಾನು ವಾರ್ನಿಂಗ್ ಮಾಡ್ತೇನೆ ನೋಡು ಅಂತೇಳಿ ತಾಯಿ ಶಾಲುಗ ಬೈತಾರ. ಅವ ಶಾಲು ಬೈತಾಳ, ಇದೇನವ ನೀ ಹೇಳೋದು ಹುಡುಗಿ ಹುಡುಗ ಅಂತ, ರಾಜು ಕ್ಲಾಸ್ನಾಗ ಅವ ಎಷ್ಟು ಶಾಣೆ ಇದ್ದಾನ ಅನ್ನೋದು ನಿನಗ್ ಗೊತ್ತಿಲ್ಲ, ನನಗ ತಿಳಿತೇನು, ಅವನ ಹೆಲ್ಪ್ ತಗೋತೇನಿ, ಅವನ ಬೆನ್ನ ಹತ್ತಿದ್ರ ನಾ ಅವನ ಬೆನ್ನ ಹತ್ತದಿದ್ರ ನಾನು ಪಾಸ್ ಆಗ್ತೇನಿ ನೋಡು. ಏನಂತಾರಕ್ಕೆ, ಅವ ನೀ ಏನವ ಏನ್ ಹೇಳ್ತೀನಿ ನೀನು ಹುಡುಗ ಹುಡುಗಿ ಅಂತೇಳಿ ಹೆಂಗ್ ಮಾತಾಡ್ತೀಯಲ್ಲ ನೀನು, ರಾಜು ಕ್ಲಾಸ್ನಾಗ ಎಷ್ಟು ಶಾಣೆ ಅದ ನಮ್ಮ ನಿನಗ್ ಗೊತ್ತೈತೇನು ಅಂತ ಕೇಳ್ತಾಳಕ್ಕೆ. ಆಮೇಲೆ ನನಗೇನಾದ್ರೂ ತಿಳಿಲಿಲ್ಲ ಅಂದ್ರೆ ನಾನು ಅವನ ಹೆಲ್ಪ್ ತಗೋತೇನಿ, ಹೆಲ್ಪ್ ಅಂದ್ರೆ ಸಹಾಯ, ನಾನು ಸಹಾಯ ತಗೋತೇನಿ, ಅವನ ಬೆನ್ನ ಹತ್ತದಿದ್ರೆ ನಾನು ಅಪಾಸ್ ಆಗ್ತೇನಿ, ನಾವು ಒಂದ್ ಕಡೆ ಒಂದ್ ಸ್ವಲ್ಪ ಅಭ್ಯಾಸ ನನಗೇನು ಗೊತ್ತಿರಂಗಿಲ್ಲ, ನಾ ಅದನ್ನೆಲ್ಲ ಅವನ ಕಡೆ ಕೇಳಿ ತಿಳ್ಕೋತೇನಿ, ನೀ ಯಾಕೆ ಹಂಗ ಮಾತಾಡ್ತೀಯ ಹುಡುಗರ ನೀ ಹುಡುಗಿ ಹಿಂಗ್ ಯಾಕೆ ಮಾತಾಡ್ತೀಯಮ್ಮ ನೀ ಅಂತೇಳಿ ತಾಯಿಗೇನ ಕೇಳ್ತಾರ. ಅವ ಎಷ್ಟು ಜಾಣದನ, ಅವನಿಗೆ ಏನಾದ್ರು ನನ್ಗೆ ಯಾವ್ದೇ ಒಂದು ಸಬ್ಜೆಕ್ಟ್ ಒಳಗೆ ನಾನು ತಿಳಿಲಿಲ್ಲ ಅಂದ್ರೆ ಅವ್ನ ಹೆಲ್ಪ್ ತಗೋತೇನಿ, ಆ ಹೆಲ್ಪ್ ತಗೊಂಡಾಗ ನನಗೂ ಪಾಸ್ ಆಗ್ತೇನೆ ನಾನು, ಇಲ್ಲ ಅಂದ್ರೆ ನಾ ಫೇಲ್ ಆಗ್ತೇನಿ ಅದು ಅಂತೇಳಿ ಆಕೆ ತಾಯಿಗೆ ತಿಳಿಸ್ತಾರ. ಅವಾಗ ಅವ ಮತ್ ಹೇಳ್ತಾರ, ಏನ್ ಹೇಳ್ತಾರ, ಅದೆಲ್ಲ ಇರ್ಲಿ, ಅವ್ರವ್ವ ಅಪ್ಪ ಕೂಲಿಗೆ ಹೋಗೋ ಜನ, ಅವರು ಕೂಡ ನಮ್ದೇನ್ ಸಂಬಂಧ, ಮೇಲು ಕೀಳು ಎಂಬ ಇಲ್ಲೇ ನೋಡ್ರಿ ಏನ್ ಮಾಡಿಲ್ಲ, ಅದೆಲ್ಲ ಇರಲಿ, ಅವ್ರವ್ವ ಅವರಪ್ಪ ಕೂಲಿಗೆ ಹೋಗೋ ಜನ, ಅವರು ಕೂಡ ನಮ್ದೇನ್ ಸಂಬಂಧ. ತಾಯಿ ಅಂತ ಏನೇತಾರೆ, ಅದೆಲ್ಲ ಇರ್ಲಿ ಬಿಡ, ಅವ್ರವ್ವ ಅಪ್ಪ ಏನ್ ಮಾಡ್ತಾರ, ಕೂಲಿ ಮಾಡೋ ಜನ ಅಂದ್ರೆ ನಿನ್ನೆ ಬಡವರು ಅಂತೇಳಿ, ಇದ್ರ ಅರ್ಥ ಏನಿಲ್ಲ, ಬಡ ಜನ ಅವರು, ಅವ್ರು ಕೂಡ ನಮ್ದೇನ್ ಸಂಬಂಧ, ನೀ ಯಾಕಲ್ಲಿ ಹೋಗಿ ಅಂತೇಳಿ ಆ ತಾಯಿ ಆ ಮಗಳಿಗೆ ಹೇಳ್ತಾರ. ಆ ಮಗಳಿರ್ತಾರ, ಮೇಲು ಕೀಳು ಎಂಬ ಭಾವನೆ ಮಾಡುವುದು ಇದು ತಪ್ಪು ನೋಡ್ರಿ, ಮಗಳೇ ಹೇಳ್ತಾರ. ಅದು ಒಂದು ಏನಾಗಿದೆ, ಇಲ್ಲೇ ಮಿಸ್ಪ್ರಿಂಟ್ ಆಗಿ ಇಲ್ಲೇ ಅದರಲ್ಲೇನೆ ಕೂಡ್ಬಿಟ್ಟಿದೆ, ಇದೆ ಇದನ್ನ ನೀನು ತಿಳ್ಕೊಬೇಕು.
Thank you, my friend.